शमनेवाड़ी क्रेडिट सौहार्द संस्थे समाज अखेर 40 लाखांवर नफा। संस्थापक जयकुमार खोत यांची माहिती। ज्येष्ठ नेते व सामाजिक कार्यकर्ते जयकुमार खोत यांच्या मार्गदर्शनाखाली कार्यरत असलेल्या धर्मनगरी शमनेवाडी येथील शमनेवाडी क्रेडिट सौहार्द सहकारी संस्थेस मार्च 2022 अखेर 40,95,449 इतका निव्वळ नफा झाला असल्याची माहिती संस्थेचे संस्थापक ज्येष्ठ नेते जयकुमार खोत यांनी संस्थेच्या कार्यालयात सोमवार 18 दिनांक आयोजित बैठकीप्रसंगी दिली। स्वागत व प्रस्ताविक व्यवस्थापक बी के वडेर यांनी केले। यावेळी 31 मार्च अखेरच्या संस्थेच्या स्थितीबद्दल बोलताना जयकुमार खोत म्हणाले, मार्च अखेर संस्थेचे सभासद 1,043 आहेत तर शेअर भांडवल 27,35,000 आहे तर निधी 1,54,26,780 आहे तर ठेव 11,62,14,000 आहे तर एकूण 7,60,94,000 कर्ज वितरित करण्यात आले आहे। गुंतवणूक 3,70,04,000 आहे तर वार्षिक उलाढाल 62,23,33,000 झाली आहे। तर विशेष म्हणजे गेल्या आर्थिक वर्षांपेक्षा या आर्थिक वर्षात 8,89,000 अधिक नफा झाला असून कर्ज वसुली 93% झाली आहे। याबद्दल आपल्या संस्थेच्या सर्व संचालक मंडळांचे सदस्य व कर्मचारी वर्ग यांचे प्रयत्न मोलाचे ठरले आहेत तर सभासदांसाठी विविध उपयुक्त योजना कार्यरत असून संस्थेची सर्व सोयींयुक्त इमारत आहे। सुस्ती सर्व प्रमाणा 100% वार्षिक वहिवाट 62,33,33,200,242 रुपये लाभ वर्दी सालिनली 8,89,045 रुपये ಅಷ್ಟು ಲಾಭ ಗಳಿಸಿದ್ದು ಇದು ಕಳೆದ ವರ್ಷಕ್ಕಿಂತ ರೂಪಾಯಿಗಳಷ್ಟು ಹೆಚ್ಚಾಗಿದೆ। ಸಂಘವು ಸ್ವಂತ ಕಟ್ಟಡ ಹೊಂದಿದೆ, ಸಂಪೂರ್ಣ ಗಣನೀಕೃತ ಮಾಡಲಾಗಿದ್ದು ಸದಸ್ಯರಿಗೆ RTGAS ನೆಫ್ಟ ಸೌಲಭ್ಯ ಹಾಗೂ ಉತ್ತಾರ ನೀಡುವ ಸೌಲಭ್ಯ ಒದಗಿಸಲಾಗಿದೆ। ವರದಿ ಸಾಲಿನಲ್ಲಿ ಸಂಘದ ಸದಸ್ಯರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿ ಸಂಘದ ಠೇವು ಮತ್ತು ಸಾಲ ಹಂಚಿಕೆ ಸಾಲ ವಸೂಲಾತಿಯಲ್ಲಿ ಸಹಕರಿಸಿದ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದ್ದಕ್ಕೆ ಅವರೆಲ್ಲರಿಗೆ ಅಭಿನಂದಿಸುತ್ತೇನೆ ಹಾಗೂ ಸಂಘದ ಪ್ರಗತಿಗೆ ಹಗಲಿರುಳು ಶ್ರಮಿಸಿದ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ಸಹಕಾರಿಯ ದಿನನಿತ್ಯದ ವ್ಯವಹಾರ ಸಾಲ ವಸೂಲಾತಿಗೆ ಶ್ರಮಿಸಿದ ಸಿಬ್ಬಂದಿಯವರಿಗೆ ಅಭಿನಂದಿಸುತ್ತೇನೆ। ಅದೇ ಪ್ರಕಾರ ಸುತ್ತಮುತ್ತಲಿನ ಸಕ್ಕರೆ ಕಾರ್ಖಾನೆಯವರು ತಮ್ಮ ಕಬ್ಬಿನ ಬಿಲ್ಲನ್ನು ನಮ್ಮ ಸಂಘಕ್ಕೆ ಕಳುಹಿಸಿ ಸಾಲ ವಸೂಲಿಗೆ ಸಹಕರಿಸಿದ್ದಕ್ಕೆ ಅವರಿಗೆ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು BDCC ಬ್ಯಾಂಕ್, ಬೇಟ್ಯ, RBL ಬ್ಯಾಂಕ್, ಸದರ್ಗ ಅರ್ಬನ್ ಬ್ಯಾಂಕ್, ICICU ಬ್ಯಾಂಕ್, PKPS ಶಮನೆವಾಡಿ ಇವರು ಸಹ ದಿನನಿತ್ಯ ವ್ಯವಹಾರದಲ್ಲಿ ಸಹಕರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ। ಇದು ನಮ್ಮ ಸಂಘದ ವಾರ್ಷಿಕ ವರದಿ। ಇದಕ್ಕೆ ಬಂದಂತ ನಮ್ಮ ಎಲ್ಲ ಡೈರೆಕ್ಟರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮ ವರ್ಗದವರು ಬಂದಕ್ಕೆ ಯಾ ಪ್ರಸಂಗಿ ಸಂಸ್ಥೆಯ ಅಧ್ಯಕ್ಷ ಜಿತೇಶ್ ಖೋತ್, ಉಪಾಧ್ಯಕ್ಷ ಜಯಕುಮಾರ್ ಹೆರಗೆ, ಸಂಚಾಲಕ ಮಹಾವೀರ್ ಪರಿಸ್ ಖೋತ್, ಜೀವಂದರ್ ನಸ್ಲಾಪುರೆ, ರಾಜು ಕಮ್ತೆ, ಬಾಹುಬಲಿ ಸೋಕ್ ಖೋತ್, ಬಾಪುಸಾಹೇಬ್ ಶಿಂದೆ, ಭರ್ಮಾ ಪೂಜಾರಿ, ಬನ್ನಪ್ಪಾ ಭಾನುಸೆ, ಜ್ಯೋತಿ ಖೋತ್, ನಯನಾ ಉಮಾಜೆ, ಆನಂದ ಮಾಣೆ, बाळासाहेब यडुरे व अजित येडियाप खोत यांच्यासह कर्मचारी कृष्णाप्पा कुंभार, शीतल खोत, जिनेंद्र नागावे व रवींद्र धनगुरगुप्पे उपस्थित होते।